ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಬರೆಯುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹೊಸ ನಿಯಮಗಳಿದ್ದಾವೆ, ಇದನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕು. ಈ ತಪ್ಪು ಮಾಡಿದ್ರೆ ನಮಗೆ ಪರೀಕ್ಷೆ ಕೂಡ ಇರೋದಿಲ್ಲ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದರೆ ಇದೇ ಮಾರ್ಚ್ 9ರಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಪ್ರಾರಂಭವಾಗ್ತಾ ಇದೆ. ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಕ್ರಮ ಕೂಡ ವಹಿಸಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಬರಲು ಅವಕಾಶ ಕೊಡಲಾಗಿದೆ. ಅರ್ಧ ಗಂಟೆ ಮುಂಚೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ನಿಯಮ ಕೂಡ ರೂಪಣೆ ಮಾಡಿದ್ದಾರೆ. ಅದರಲ್ಲೂ ವಿದ್ಯಾರ್ಥಿಗಳು ಯಾವುದೇ ರೀತಿ ಎಲೆಕ್ಟ್ರಿಕ್ ಉಪಕರಣಗಳನ್ನು ನೀವು ತರಂಗಿಲ್ಲ. ನಂತರ ಪರೀಕ್ಷಾ ಕೇಂದ್ರದಲ್ಲಿ ಹಿಜಾಬ್ ಧರಿಸದಂತೆ ನಿಷೇಧ ಕೂಡ ವಿಧಿಸಲಾಗಿದೆ. ಹಿಜಾಬನ್ನು ಕೂಡ ಧರಿಸಂಗಿಲ್ಲ. ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ಪರೀಕ್ಷೆ ಬರೆಯಲು ಬರಲೇಬೇಕು. ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ನಿಮ್ಮ ಯೂನಿಫಾರ್ಮನ್ನು ಹಾಕ್ಕೊಂಡು ಪರೀಕ್ಷೆ ಬರೆಯಲು ಬರಬೇಕು ಅಂತೇಳಿ ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ. ನಂತರ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಅಳವಡಿಕೆ ಮಾಡಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಸಿ ಸಿ ಟಿ ವಿ ಕೂಡ ಅಳವಡಿಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಂತರ ಕೊರೋನಾ ಬ್ಯಾಚ್ಗೆ ಅಂತ ಪ್ರಶ್ನೆ ಪತ್ರಿಕೆ ರೂಪಿಸಿಲ್ಲ. ಈ ಹಿಂದೆ ಕೊರೋನಾ ಬ್ಯಾಚ್ ಇತ್ತು, ಅದೇ ರೀತಿ ನಿಮಗೂ ಕೂಡ ಕೊರೋನಾ ಬ್ಯಾಚ್ ಅಂತ ಪ್ರಶ್ನೆ ಪತ್ರಿಕೆ ನಾವು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಪರೀಕ್ಷಾ ಕೇಂದ್ರದಲ್ಲಿ ಹಿಜಾಬ್ ಧರಿಸಿ ಬಂದರೆ ಪರೀಕ್ಷೆ ಬರೆಯಲು ಅವಕಾಶ ಇಲ್ಲ. ನೀವು ಪರೀಕ್ಷಾ ಕೇಂದ್ರಕ್ಕೆ ಹಿಜಾಬ್ ಹಾಕೊಂಬಂದರೆ ನಿಮಗೆ ಪರೀಕ್ಷೆ ಬರೆಯಲು ನಿಮಗೆ ಅವಕಾಶ ಇಲ್ಲ. ಸಮವಸ್ತ್ರ ಧರಿಸಿ ನೀವು ಪರೀಕ್ಷೆ ಬರೆಯೋಕ್ಕೆ ಬರಬೇಕಾಗುತ್ತೆ. ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಹಿಜಾಬ್ ವಿಚಾರ ಕೂಡ ನಡೀತಾ ಇದೆ. ಹಾಗಾಗಿ ಕಳೆದ ಪರೀಕ್ಷಾ ಸಂದರ್ಭದಲ್ಲಿ ಏನೆಲ್ಲ ಕ್ರಮ ವಹಿಸಿದ್ವಿ ಅದನ್ನು ಕೂಡ ಈ ವರ್ಷ ಫಾಲೋ ಮಾಡ್ತಿದ್ದೀವಿ ಅಂತೇಳಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ಇರಬೇಕು, ಯೂನಿಫಾರ್ಮ್ ಹಾಕೋಬೇಕು, ಹಿಜಾಬ್ ಹಾಕೋ ಬರೋಂಗಿಲ್ಲ, ಎಲ್ಲ ನಿಯಮಗಳನ್ನು ಫಾಲೋ ಮಾಡಬೇಕು. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಕೂಡ ತಗೋ ಬರೋಂಗಿಲ್ಲ.